ಹಾ ನೋಡಿ, ನಾನಿವತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ. ನೋಡಿ ಈ ಅವಲಕ್ಕಿನಲ್ಲಿ ಕ್ಲೀನು ಒಳ್ಳೆಯದೇ ತರಿಸಿದ್ರು ಕೂಡ ಇದು ಪುಡಿ ಪುಡಿ ಆಗಿರುತ್ತೆ. ನಾವು ಇವಾಗ ಇಡೀ ಅವಲಕ್ಕಿ ಇರುತ್ತಲ್ಲ ಆ ಥರದ್ದನ್ನು ಒಂದು ಕಡೆಗೆ ಮಾಡ್ಕೋಬೇಕು. ಈ ಪುಡಿ ಪುಡಿ ಆಗಿರೋದೆಲ್ಲ ಒಂದು ಕಡೆಗೆ ನೋಡಿ, ಈ ಥರ ಪುಡಿ ಪುಡಿ ಆಗಿರೋದೆಲ್ಲ ಒಂದು ಕಡೆಗೆ ಮಾಡಿಕೊಂಡು ಅದನ್ನು ನಾವು ದೋಸೆ ಇಡ್ಲಿ ಮಾಡಿದಾಗ ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ದೋಸೆ ಇಡ್ಲಿ ಮಾಡಿದಾಗ ಅಕ್ಕಿ ಜೊತೆ ರುಬ್ಬಿದರೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಅಥವಾ ದೋಸೆ. ಈಗ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕೇರಿದರೆ ಕೆಲವೊಂದು ಹೊಟ್ಟಿರುತ್ತೆ, ಭತ್ತದ ಹೊಟ್ಟು ಎಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಒಂದು ಸ್ವಲ್ಪ ನೋಡಿ ಈ ಥರ ಮಾಡಿದರೆ ದಪ್ಪ ದಪ್ಪದೆಲ್ಲ ಮುಂದಕ್ಕೆ ಬರುತ್ತೆ, ಇದರೊಳಗೆ ಪುಡಿ ಇರಲ್ಲ, ಪುಡಿ ಎಲ್ಲ ಹಿಂಬಾಗೋಕೆ ಹೋಗಿರುತ್ತೆ. ಆ ಪುಡಿನೆಲ್ಲ ಉಳಿಸ್ಕೊಂಡು ನೋಡಿ ಇಲ್ಲಿ ಪುಡಿ ಬಂದಿದೆ. ಈ ಪುಡಿನೆಲ್ಲ ನಾವು ದೋಸೆ ಇಡ್ಲಿಗೆ ನೆನಹಾಕ್ಬೋದು, ನೆನಹಾಕಿ ರುಬ್ಬೋದು. ಇದೇ ಅವಲಕ್ಕಿನೇ ಪುಡಿ ಆಗಿರೋದದು. ಆ ರೀತಿ ನಾನು ಕ್ಲೀನ್ ಮಾಡಿಕೊಂಡು ಈ ಇಡೀ ಅವಲಕ್ಕಿನ ನೆನೆಸಿ ಇವಾಗ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮತ್ತು ಎರಡು ರೀತಿ ಮಾಡ್ತಾ ಇದ್ದೀನಿ, ಒಂದು ಸಿಹಿ ಅವಲಕ್ಕಿ, ಒಂದು ಖಾರ ಅವಲಕ್ಕಿ. ಹಾ ನೋಡಿ, ನುಚ್ಚನ್ನು ಯಾವ ರೀತಿ ತೆಗಿಬೇಕು ಇದರಲ್ಲಿ ಅಂತಂದರೆ, ತೀರಾ ಒಂದರೂ ಅಷ್ಟೊಂದು ಬರಲ್ಲ. ನೋಡಿ ಈ ಥರ ಮಾಡಿದರೆ ನುಚ್ಚೆಲ್ಲ ಮುಂದಕ್ಕೆ ಬರುತ್ತೆ. ಇದೆಲ್ಲ ತಗೊಂಡು ನೋಡಿ, ಇದು ಇಡೀ ಅವಲಕ್ಕಿ ಸಿಗುತ್ತೆ. ಈ ಥರ ನಾನು ಅವಲಕ್ಕಿ ಬೇರ್ಪಡಿಸ್ಕೊಂಡು ರೆಡಿ ಮಾಡ್ಕೋತೀನಿ. ನೋಡಿ ಇದು ಇಡೀ ಅವಲಕ್ಕಿ, ಇಡೀ ಅವಲಕ್ಕಿಗೆ ಹಿಂಬಾಗುದೆಲ್ಲ ಹಾಕ್ಕೊಳ್ಳೋದು. ಈ ನುಚ್ಚೆಲ್ಲ ಇದೆಲ್ಲ ಸೇರಿಕೊಂಡ್ರೆ ಅವಲಕ್ಕಿ ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ, ಬಿಡಿ ಬಿಡಿ ಆಗಲ್ಲ. ಆದ್ದರಿಂದ ಈ ಥರ ನುಚ್ಚನ್ನು ತೆಕ್ಕೊಂಡು ಅವಲಕ್ಕಿ, ನಾವೆಷ್ಟೇ ಕ್ಲೀನಿಂಗ್ ಅವಲಕ್ಕಿ ಅಂತ ತಗೊಂಬಂದ್ರು ಕೂಡ ಪ್ಯಾಕೆಟಿಂದ ಪ್ಯಾಕೆಟ್ ಆ ಕಡೆ ಈ ಕಡೆ ಎಷ್ಟು ಪುಡಿ ಆಗಿರುತ್ತೆ ನೋಡಿ. ಕ್ಲೀನಿಂಗ್ ಅವಲಕ್ಕಿ ಆದ್ರೂ ಇದರಲ್ಲಿ ಧೂಳು ಕಸ ಏನಿರಲ್ಲ. ಅಂದರೆ ನೋಡಿ ಈ ಥರ ಸಣ್ಣ ಸಣ್ಣ ನುಚ್ಚಿರುತ್ತೆ. ನಾವು ಅವಲಕ್ಕಿ ಒಗ್ಗರಣೆಗೆ ಇದನ್ನು ಎಲ್ಲ ನೆನೆಸಿದರೆ ಚೆನ್ನಾಗಿ ಬರಲ್ಲ, ಮುದ್ದೆ ಮುದ್ದೆ ಆಗುತ್ತೆ. ಆದ್ದರಿಂದ ಈ ಥರ ಚಿಕ್ಕ ನುಚ್ಚೆಲ್ಲ ತಗೊಂಡು ಇದನ್ನು ಇಡ್ಲಿ ದೋಸೆ ಮಾಡಬೇಕಾದ್ರೆ ಇದನ್ನು ನೆನಹಾಕ್ಬಹುದು. ಒಂದು ದಿವಸ ಇಡ್ಲಿ ಮಾಡಿದರೆ ಇಷ್ಟು ಇಷ್ಟು ಅವಲಕ್ಕಿ ನೆನೆಸಿದರೆ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಇದೇ ಥರ ಅವಲಕ್ಕಿನ ಒಂದು ಎರಡು ಸಲ ನೀರು ಹಾಕಿ, ಒಳ್ಳೆ ನೀರು ಹಾಕಿ ತೊಳಿಬೇಕು. ಆಮೇಲೆ ತೊಳೆದಾದಮೇಲೆ ಒಂದು ನಿಮಿಷ ಹಾಗೆ ಇಟ್ಟರೆ ಒಂದು ಸ್ವಲ್ಪ ನೆನ್ಕೊಳ್ಳುತ್ತೆ. ಆಮೇಲೆ ಫುಲ್ಲು ನೀರು ಬಸಿದ್ಬಿಟ್ಟು ನಾವು ಹಾಗೆ ಇಡಬೇಕು. ಅಷ್ಟೊತ್ತಿಗೆ ನಾವು ಇದನ್ನೆಲ್ಲ ಹೆಚ್ಚಿ ಪ್ರಿಪೇರ್ ಮಾಡ್ಕೋಬಹುದು. ನೋಡಿ, ಮೂರು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಮತ್ತು ಶುಂಠಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದಷ್ಟನ್ನು ತೊಳೆದುಕೊಂಡು ಹೆಚ್ಕೋಬೇಕು. ಆಮೇಲೆ ಇದ್ರ ಜೊತೆಗೆ ತೆಂಗಿನಕಾಯಿ ಹಾಕ್ತೀನಿ. ಇನ್ನು ನೆಕ್ಸ್ಟು ಒಗ್ಗರಣೆಗೆ ಸಾಮಾನು ಸಾಸಿವೆ, ಎಣ್ಣೆ, ಕರಿಬೇವು ಎಲ್ಲ ಹಾಕ್ತೀನಿ. ಆಮೇಲೆ ನಾನು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ನೋಡಿ, ಈಗ ಅದೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮೊದಲು ಕಾಯಿ ತುರಿದ್ಬಿಟ್ಟು ಆಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡು ರೆಡಿ ಮಾಡ್ಕೋತೀನಿ. ನೋಡಿ, ಅವಲಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ಉದುದ್ರಾಗಿ ತುಂಬ ಮೆತ್ತಗೂ ಇದೆ, ಉದುದ್ರಾಗಿದೆ, ತುಂಬ ಚೆನ್ನಾಗಿ ನೆಂದಿದೆ.
ನೋಡಿ ಎಲ್ಲ ಹೆಚ್ಕೊಂಡಿದ್ದೀನಿ ಇವಾಗ ನಾನು. ಅದರಲ್ಲೂ ಎರಡು, ಒಂದು ಟೊಮೊಟೊ, ಮೂರು ಮೆಣಸಿನ್ಕಾಯಿ ಬಿಟ್ಟಿದ್ದೀನಿ. ಇಷ್ಟೇ ಸಾಕಾಯಿತು. ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ತೀರಾ ಪೇಸ್ಟ್ ಮಾಡ್ಕೊಂಡಿಲ್ಲ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಅವಲಕ್ಕಿ ಕೂಡ ನೆಂದಿದೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಖಾರ ಅವಲಕ್ಕಿ ಮಾಡೋದಕ್ಕಿಂತ ಮುಂಚೆ ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಆ ತೆಂಗಿನಕಾಯಿಯ ಮೂರರಷ್ಟು ನಾವು ನೆನೆಸಿದ ಅವಲಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಬೆಲ್ಲ ಶೀತದ ಕಾಲದಲ್ಲೇ ಚೆನ್ನಾಗಿರುತ್ತೆ. ಈಗ ಬೇಸಿಗೆಗೆ ನಾನು ಸಕ್ಕರೆನೇ ಹಾಕ್ತಾ ಇದ್ದೀನಿ, ಬೆಲ್ಲ ತುಂಬ ಉಷ್ಣ ಆದ್ದರಿಂದ. ನೋಡಿ ಇದು ರೆಡಿ ಆಯಿತು. ಇದಕ್ಕೆ ತ್ರಿಮಧುರ ಅಂತ ಕೂಡ ಹೇಳ್ತಾರೆ. ಮಧುರವಾದ ಮೂರು ಸೇರ್ಕೊಳ್ಳುತ್ತೆ, ಏನು ತೆಂಗಿನಕಾಯಿ, ಸಕ್ಕರೆ ಮತ್ತು ಅವಲಕ್ಕಿ, ಮೂರು ಕೂಡ ಮಧುರವಾಗಿರೋದು. ಇದಕ್ಕೆ ತ್ರಿಮಧುರ ಅಂತ ಹೇಳ್ತಾರೆ. ಈಗ ಸಿಹಿ ಅವಲಕ್ಕಿ ರೆಡಿ ಆಯಿತು. ಈಗ ನಾವು ಖಾರ ಅವಲಕ್ಕಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಾಂ ನೋಡಿ, ನಾನು ಗ್ಯಾಸ್ ಹಚ್ಚಿದ್ದೀನಿ, ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ, ಎಣ್ಣೆ ಕಾದಿದೆ. ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ನೋಡಿ ಆಲ್ಮೋಸ್ಟ್ ಸಾಸಿವೆ ಎಲ್ಲ ಚಟಪಟ ಅಂದಿದೆ. ಇವಾಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ, ಆ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೋಡಿ ನಾನೀಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ವಾಸನೆ ಬರ್ತಾ ಇಲ್ವಾ? ಚೆನ್ನಾಗಿ ಬರ್ತಾ ಇದೆ. ಹಾ ನೋಡಿ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಿದೆ. ಈಗ ನಾನು ಅವಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಅಷ್ಟು ಅವಲಕ್ಕಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಗೋಲಿಸ್ಬಿಟ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ತುಂಬ ಟೇಸ್ಟಾಗಿರೋ ಅವಲಕ್ಕಿ ರೆಡಿಯಾಗುತ್ತೆ. ನೋಡಿ ಅವಲಕ್ಕಿ ಎಷ್ಟು ಉದುದ್ರಾಗಿದೆ. ನಾವು ಸಣ್ಣ ಸಣ್ಣದ್ದು ಅಂದರೆ ಅವಲಕ್ಕಿ ಪುಡಿ ಎಲ್ಲ ಹಾಕಿದರೆ ಈ ರೀತಿ ಬರೋದಿಲ್ಲ. ಇಡೀ ಅವಲಕ್ಕಿ ನೀಟಾಗಿ ಬೇರ್ಪಡಿಸ್ಕೊಂಡು ಹಾಕಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ, ಮತ್ತು ಮುದ್ದೆ ಮುದ್ದೆ ಕೂಡ ಆಗಲ್ಲ. ಅಗಳಿಗೆ ಒಂದು ಅಗಳಿಗೆ ಒಂದು ಅಗಳು ತಾಕೋದಿಲ್ಲ. ಈಗ ನೋಡಿ ಅರಶಿನ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಒಂದು ಸ್ವಲ್ಪ ಬಿಸಿ ಆಗೋ ತನಕ, ತೀರಾ ಬೇಯಿಸೋದೇನು ಬೇಡ, ಒಂದು ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ಸುಡು ಸುಡೋ ಥರ ಆಗಬೇಕು.
ಆ ರೀತಿ ಆಗೋ ತನಕ ನಾವು ಈ ಥರ ಕೈಯಾಡ್ತಾನೆ ಇದ್ದರೆ ತುಂಬ ಚೆನ್ನಾಗಿ, ಅಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ನಾವು ಅದರ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬೇಕು. ಆಮೇಲೆ ಬಿಸಿ ಬಿಸಿ ಇದು ಬಡಿಸಿದ್ರೆ ಟೇಸ್ಟು ಏನು ಟೇಸ್ಟ್ಫುಲ್ಲಾಗಿದೆ ಗೊತ್ತಾ. ಬೆಳ್ಳುಳ್ಳಿ ಮತ್ತು ಶುಂಠಿ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಬಡಿಸೋಣ. ಫಸ್ಟು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಸಿಹಿ ಅವಲಕ್ಕಿ ಮಾಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಬಿಡಿ ಬಿಡಿ ಆಗಿರೋದ್ರಿಂದ ಎಷ್ಟು ಚೆನ್ನಾಗಾಗಿದೆ. ಈಗ ನೋಡಿ ಅವಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಉದುದ್ರಾಗಿದೆ ಅವಲಕ್ಕಿ, ತುಂಬ ಚೆನ್ನಾಗಾಗಿದೆ, ಟೇಸ್ಟ್ಫುಲ್ಲಾಗಿದೆ. ಇದೇ ರೀತಿ ನೀವು ಕೂಡ ಅವಲಕ್ಕಿ ಮಾಡ್ಕೊಂಡು ತಿಂದರೆ ರುಚಿ ಮತ್ತೆ ಗೊತ್ತಾಗುತ್ತೆ. ಅಂದರೆ ಒಬ್ಬೊಬ್ಬರು ಮಾಡೋದು ಒಂದೊಂದು ಹದ ಇರುತ್ತೆ. ಒಗ್ಗರಣೆ ಹಾಕೋದು, ಅವಲಕ್ಕಿ ನೆನೆಸೋದು, ಒಗ್ಗರಣೆ ಹಾಕೋದು, ಕಲಸೋದು ಅಷ್ಟೇ ಈ ಇಂಗ್ರೀಡಿಯೆಂಟ್ಸ್ದು. ಆದರೆ ಮಾಡೋ ಹದ, ಹಾಕೋ ಪದ್ಧತಿ ಅದೆಲ್ಲ ತುಂಬ ಚೆನ್ನಾಗಾಗಿರುತ್ತೆ. ಒಬ್ಬೊಬ್ಬರು ಕೈ ಟೇಸ್ಟು ಒಂದೊಂದು ಥರ ಇರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂತಹ ಅಂದರೆ ದಿನನಿತ್ಯದ ಊಟಕ್ಕೆ ತಿಂಡಿಗೆ ಬೇಕಾಗಂಥ ಇಂಗ್ರೀಡಿಯೆಂಟ್ಸೇ ನಾನು ಉಪಯೋಗಿಸ್ಬಿಟ್ಟು ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.